ಭೇಟಿಗಾಗಿ ಆಗಮಿಸಿದ್ದ ಮಾಲ್ಡೀವ್ಸ್ ಗಣರಾಜ್ಯದ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯಿಸಾ ಮತ್ತು ಪ್ರಥಮ ಮಹಿಳೆ ಸಾಜಿದಾ ಮೊಹಮ್ಮದ್ ಹಾಕು ಅವರ ನಿಯೋಗವನ್ನು ಇಂದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆತ್ಮೀಯವಾಗಿ ಬಿಳ್ಕೊಟ್ರು ಮಾಲ್ಡೀವ್ಸ್ ಅಧ್ಯಕ್ಷರ ನಿಯೋಗವು ಅಕ್ಟೋಬರ್ 9 ರಂದು ರಾಜಭವನ ಕಚೇರಿಗೆ ಭೇಟಿ ನೀಡಿ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಯೊಂದಿಗೆ ಮಾಲ್ಡೀವ್ಸ್ನ ವಾಣಿಜ್ಯ ವ್ಯವಹಾರ ಮತ್ತಿತರ ಚಟುವಟಿಕೆಗಳ ಬಗ್ಗೆ ಚರ್ಚಿಸಿತ್ತು ನಂತರ ರಾಜಭವನದಲ್ಲಿ ರಾಜ್ಯಪಾಲರು ಆಯೋಜಿಸಲಾಗಿದ್ದ ಭೋಜನಕೂಟದಲ್ಲಿ ಭಾಗವಹಿಸಿತ್ತು ಜರ್ಮನಿ ಪ್ರವಾಸದಲ್ಲಿರುವ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯುಟಿ ಕಾದರ್ ನೇತೃತ್ವದ ನಿಯೋಗವು ಜರ್ಮನಿಯ ಮ್ಯೂನಿಚ್ನಲ್ಲಿರುವ ಬವೇರಿಯನ್ ಸ್ಟೇಟ್ ಪಾರ್ಲಿಮೆಂಟ್ಗೆ ಭೇಟಿ ನೀಡಿತು ಈ ಸಂದರ್ಭ ಪಾರ್ಲಿಮೆಂಟ್ ವಿಐಪಿ ಭೇಟಿದಾರರ ಪುಸ್ತಕದಲ್ಲಿ ಯುಟಿ ಕಾದರ್ ಸಹಿ ಮಾಡಿದರು ಬವೇರಿಯನ್ ಸ್ಟೇಟ್ ಪಾರ್ಲಿಮೆಂಟ್ ಅಧ್ಯಕ್ಷ ಐಲ್ಸ್ ಏಗ್ನರ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು ನಿಯೋಗದಲ್ಲಿ ಕಾದರ್ರೊಂದಿಗೆ ವಿಧಾನಸಭಾ ಉಪಸಭಾಪತಿ ರುದ್ರಪ್ಪ ಲಮಾಣಿ ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಅಶೋಕ್ ಕುಮಾರ್ ರೈ ಮಹಾಂತೇಶ ಕೌಜಲಗಿ ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರವು ಕರ್ನಾಟಕ ಸರ್ಕಾರಕ್ಕೆ ತೆರಿಗೆ ಪಾಲಿನ ಕಂತಿನ ರೂಪದಲ್ಲಿ 6498 ಕೋಟಿಯನ್ನು ಗುರುವಾರ ಬಿಡುಗಡೆ ಮಾಡಿದೆ ಕೇಂದ್ರವು 28 ರಾಜ್ಯಗಳಲ್ಲಿ ಒಟ್ಟು 178173 ಕೋಟಿ ಬಿಡುಗಡೆಗೊಳಿಸಿದೆ ಕೇರಳ ರಾಜ್ಯ ಲಾಟರಿಯ ಲಾಟರಿ ಡ್ರಾ ಫಲಿತಾಂಶ ಹೊರಬಿದ್ದಿದ್ದು ಕೇರಳದ ಲಾಟರಿಯಲ್ಲಿ ಮಂಡ್ಯದ ವ್ಯಕ್ತಿಗೆ ಕೋಟಿ ಕೋಟಿ ಬಹುಮಾನ ಸಿಕ್ಕಿದೆ ಹೌದು ಪಾಂಡವಪುರ ಪಟ್ಟಣದ ಅಲ್ತಾಫ್ ಎಂಬ ವ್ಯಕ್ತಿಗೆ 25 ಕೋಟಿ ರೂಪಾಯಿ ಬಹುಮಾನ ಲಭಿಸಿದೆ ಅಲ್ತಾಫ್ ಪಟ್ಟಣದಲ್ಲಿ ಒಂದು ಸಣ್ಣ ಸ್ಕೂಟರ್ ಮೆಕ್ಯಾನಿಕ್ ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ಇತ್ತೀಚೆಗೆ ಕೇರಳಕ್ಕೆ ಹೋಗಿದ್ದ ವೇಳೆ 500 ರೂಪಾಯಿ ಕೊಟ್ಟು ಲಾಟರಿ ಖರೀದಿ ಮಾಡಿದ್ದರಂತೆ ಸದ್ಯ 25 ಕೋಟಿ ಬಂಪರ್ ಲಾಟರಿ ಅಲ್ತಾಫ್ಗೆ ಸಿಕ್ಕಿದ್ದು ತೆರಿಗೆ ಕಳೆದು ಸುಮಾರು 17.5 ಕೋಟಿ ರೂಪಾಯಿ ಅಲ್ತಾಫ್ಗೆ ಸಿಗಲಿದೆ ಬಾರ್ಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಲಕ್ಷ್ಮೀಕಾಂತ ಶರ್ಮಾ ಇವರ ಪ್ರಧಾನ ಆಚಾರ್ಯತ್ವದಲ್ಲಿ ದೇವಸ್ಥಾನದ ವತಿಯಿಂದ ಚಂಡಿಕಾ ಯಾಗವು ನಡೆಯಿತು ನವರಾತ್ರಿಯ ಅಂಗವಾಗಿ ದೇವಿಗೆ ಚಂಡಿಕೆಯ ಅಲಂಕಾರ ಮಾಡಲಾಗಿತ್ತು ಶ್ರೀ ಗುರುಗಳನ್ನು ದೇವಸ್ಥಾನದ ವತಿಯಿಂದ ಬರಮಾಡಿಕೊಂಡು ಪಾದಪೂಜೆಯನ್ನು ಮಾಡಿ ದೇವಿಗೆ ವಿಶೇಷ ಪೂಜೆ ಮಾಡಲಾಯಿತು ದೇವಸ್ಥಾನದ ಆಡಳಿತ ಮುಕ್ತೇಸರ ವಿ ಶ್ರೀಧರ ಆಚಾರ್ಯ ಚಂದ್ರಾವತಿ ಆಚಾರ್ಯ ದಂಪತಿಗಳು ಸಂಕಲ್ಪ ಪೂಜೆ ಮತ್ತು ಪೂರ್ಣಾಹುತಿಯಲ್ಲಿ ಭಾಗವಹಿಸಿದರು ಕೆಲವು ವರ್ಷದಿಂದ ಬ್ರಹ್ಮಾವರ ತಾಲೂಕು ಕಚೇರಿಯಲ್ಲಿ ನಾನಾ ಹುದ್ದೆಯಲ್ಲಿದ್ದು ಬಳಿಕ ಡೆಪ್ಯೂಟಿ ತಹಶೀಲ್ದಾರ್ ಆಗಿ ಇದೀಗ ಹೆಬ್ರಿಗೆ ವರ್ಗಾವಣೆಗೊಂಡ ರಾಘವೇಂದ್ರ ನಾಯಕ್ ಮತ್ತು ಶಿರಿಯಾರ ಗ್ರಾಮ ಸಹಾಯಕರಾಗಿ ನಿವೃತ್ತಿಗೊಂಡಿರುವ ಕೃಷ್ಣನಾಯಕ ಅವರಿಗೆ ಬ್ರಹ್ಮಾವರ ತಾಲೂಕು ಸೌಧದಲ್ಲಿ ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವು ನಡೆಯಿತು ರಾಘವೇಂದ್ರ ನಾಯಕರವರ ಅವರ ಕಾರ್ಯವೈಖರಿ ಕುರಿತು ಇಲಾಖೆಯ ಸಿಬ್ಬಂದಿಗಳು ಕಚೇರಿ ಸಿಬ್ಬಂದಿಗಳು ಸಾರ್ವಜನಿಕರು ಮತ್ತು ಸಹೋದ್ಯೋಗಿಗಳು ಮೆಚ್ಚುಗೆ ಮಾತನಾಡಿದರು ಗ್ರೇಡ್ 2 ತಹಶೀಲ್ದಾರ ರಾಮಚಂದ್ರಪ್ಪ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು